ಬಂದ ಮ್ಯಾಗ ಯಾವ ಪ್ರೀತಿ ನಮ್ಗೆ ತೋರಿಸಿದ್ರಲ್ಲ ಆ ಪ್ರೀತಿ ನಾವು ಒಂದೇ ಫ್ಲೋರ್ ಒಳಗ ನಮ್ಗೆ ಏನೇನ್ ಬೇಕು ಸೀರೆ ಆಗ್ಲಿ ಮತ್ತ ಡ್ರೆಸ್ ಆಗ್ಲಿ ನೋಡ್ಕೊಂಡ್ ಬಂದಿವಿ. ಮತ್ತ ಒಂದ್ ನಾಲ್ಕೈದು ಜೊತೆ ಯಾಕೆ ಒಂದ್ 10 ಜೊತೆನ ಖರೀದಿ ಮಾಡಿದೀವಿ. ಯಾಕಂದ್ರೆ ಬಾ ಚೀಪ್ ರೇಟ್ ಅನಿಸ್ತು ಮತ್ತ ಕ್ವಾಲಿಟಿ ಮಸ್ತ್ ಅನಿಸ್ತು, ಸೂಪರ್ ಅನಿಸ್ತು. ಈಗ ನಾವು ಕಾಲ್ ಇಡ್ತಾ ಇರೋದು 2nd ಫ್ಲೋರ್. ವಾವ್, ಇಲ್ಲಿ ಹಂಗೈತ್ ನೋಡ್ರಿ, ಒಂದ್ಸಲ ನೋಡ್ರಿ, ಒಂದ್ಸಲ ಜಿಮ್ ಹಾಕ್ಬಿಡ್ತಾರೆ. ಏನ್ ರೇಟ್ ಅಣ್ಣ? 268 ಇಷ್ಟ ಇಷ್ಟ 268 ಈ ಪ್ಯಾಂಟ್ ಹಂಗೆ ಕೂಡ ಎರಡು ಸರ್ಟ್ ಇದೊಂದು ಪ್ಯಾಕ್ ಮಾಡ ಸರ್. ಏ ದೋಸ್ತ, ನಮ್ಮ ರೀವ್ ಅದಾವ ಅಲ್ಲಿ, ಇಲ್ಲಿ ಇಲ್ಲಿ ಬೇಡ, ಇಲ್ಲಿ ಜೀನ್ಸ್ ಜೀನ್ಸ್ ಅದಾವ ಅಲ್ಲಿ. ಎಲ್ಲೋ 32 ಪ್ಯಾಂಟ್ ತೆಗಿ, 32 ಎಲ್ಲೂ ಇದ್ರಾಗ ಕಮ್ಮಿ ರೇಟ್ ಒಳಗಿಲ್ಲ. ಎಲ್ಲೋ ಇದಕ್ಕೆ ಏಟಂದೆ ನೋಡಿ, ಒಂದೊಂದು ಪ್ಯಾಂಟ್ ಕೊಡಕತಿ, ಅವೇ ಎರಡು ಕೊಡ. ಅಣ್ಣ ಯಾವಣ್ಣ ಇವು? ಕಾಟನ್ ಜೀನ್ಸ್ ನೀವು? ಹಾಂ, ಕಾಟನ್ ಜೀನ್ಸ್ ನೋಡ್ರಿ, ಸೈಜ್ 32 ಅಣ್ಣ. ಹಾಂ, 32 ರೀ. ಹಾಂ, 34 ತೆಗಿ ಒಂದು. 34 ನೋಡ್ರಿ, ರೇಟ್ ಏನ್ರಿ? 550 ಕಾಟನ್ ಜೀನ್ಸ್ ಅಂತ, ಬರೀ 550 ರೂಪಾಯಿ. ನಾವು ಬಾಹುಬಲಿ ಚರ್ಚನ ಅಂಗಡಿ ಬಂದೀವಿ. ಕಾಟನ್ ಜೀನ್ಸ್ ನೋಡ್ರಿ ಹೆಂಗೈತಿ, ನಮಗೆ ಒಂಥರ ಆಗಾದಾಗತ್ತೈತಿ. ಯಾಕಂದ್ರೆ ಇಷ್ಟು ಕಮ್ಮಿ ರೇಟ, ಇಷ್ಟು ಕ್ವಾಲಿಟಿ ಡ್ರೆಸ್ ಬಂದಿದ್ದಕ್ಕೂ ಸ್ವಾರ್ಥ ಆಯ್ತು. ಬಿಜಾಪುರಿಂದ ಇಲ್ತಾಗ ಬಂದಿದ್ದ ಸ್ವಾರ್ಥ ಆಯ್ತು. ಹೆಂಗ್ ಬರೀ ಸರ್, ಸೈಜ್ ಏನ್ರಿ? ಸೈಜ್ ಎಲ್ಲ ಸರ್. ರಾಮರಾಜ್ ರೀ ಇದು? ಹಾಂ, ರಾಮರಾಜ್ ಸರ್. ತುಟ್ಟಿರ್ತಾವ ಸಿಗ್ತಾವ್ರಿ? ಹಾಂ, ರಾಮರಾಜ್ ಶರ್ಟ್ ನಮ್ಮಲ್ಲಿ ಸಿಗ್ತಾವ ಸರ್. ಏನ್ ರೇಟ್ ಸರ್ ಇದು? ಹೊರಗೆಲ್ಲ ನಿಮ್ಗೆ ಇದೇ MRP ಸಿಗ್ತದೆ ಸರ್. ನಮ್ಮಲ್ಲಿ 25-30% ಡಿಸ್ಕೌಂಟ್ ಕೊಡ್ತೀವಿ. ನಮ್ಮ ಅಂದ್ರೆ ಇದು 1245 ಆಯ್ತ್ರಿ? 25% ಡಿಸ್ಕೌಂಟ್ ಕೊಡ್ತೀವಿ ಸರ್. ಎಷ್ಟಾಗುತ್ತೆ ಇದು? 1000 ರೂಪಾಯಿ ಬೀಳುತ್ತೆ ಸರ್. 25% ಡಿಸ್ಕೌಂಟ್ ಇರ್ತದೆ ಸರ್, ನಿಮ್ಗೆ 1000 ರೂಪಾಯಿಗೆ ಸಿಗ್ತೈತ್ರಿ. ಇದು ಶರ್ಟ್ ಮತ್ತು ಪಂಚೆ ಎರಡು ಬರ್ತದ್ರಿ. 1000 ರೂಪಾಯಿಗೆ ಬರೀ ಸಿಂಗಲ್ ಶರ್ಟ್ ಅಲ್ರಿ, ಮತ್ತೆ ಇದು ಸಿಂಗಲ್ ಶರ್ಟ್ ಇಲ್ಲ ಐತ್ರಿ ಸರ್. ಇದು ನೀವು ಹೊರಗೆ ತಗೊಂಡ್ರೆ ನಿಮ್ಗೆ 675 ರೂಪಾಯಿ ಸಿಗ್ತದೆ. ಇದು ನಮ್ಮಲ್ಲಿ 25-30% ಡಿಸ್ಕೌಂಟ್ ಮಾಡ್ಕೇಸಿ ನಿಮ್ಗೆ 562 ರೂಪಾಯಿ ಬೀಳ್ತದೆ ಸರ್. ರಾಮರಾಜ್ ಪ್ಯೂರ್ ಕಾಟನ್ ಬರ್ತದೆ ಸರ್. ಹೌದಲ್ರಿ ಸರ್, ಜಾಸ್ತಿ ಇಟ್ಟಿರಲ್ಲ. ಹಾಂ, ಕ್ವಾಲಿಟಿ ಸರ್ ನಮ್ಮಲ್ಲಿ ಐತ್ರಿ ಡಿಸ್ಕೌಂಟ್. ಅಲ್ರಿ ಸರ್, ಇದು ಎಲ್ಲಿ ಡಿಸ್ಕೌಂಟ್ ಕೊಡಲ್ಲ ಇದಕ್ಕೆ? ಇಲ್ರಿ ಸರ್, ನಮ್ಮಲ್ಲಿ ಏನು ಮಾರ್ಜಿನ್ ಎಲ್ಲ ಕಡೆ ಥರ ಇಲ್ರಿ, ನಮ್ಮಲ್ಲಿ ಎಲ್ಲ ಡಿಸ್ಕೌಂಟ್ ಮಾಡಿದ್ರೆ ಮಾಡ್ತೇವೆ. ಹೌದಲ್ರಿ? ಹಾಂ, ಒಯ್ ಸುಮ್ಮ ಇಂತಾಗ ಬಂದ ತೊಗೊಂಬಿಡ. ನೀವು ಒಟ್ರೋನ ತೊಗೊಂಬಿಡಮ್ಮ, ಒಟ್ರೋನ ತೊಗೊಂಬಿಡಮ್ಮ. ನಿಮಗೆ ಕಲರ್ ಬಿ ಸಿಗ್ತಾವೆ ಸರ್ ಇದ್ರಾಗ? ಕ್ರೀಮ್ ಕಲರ್, ಕಲರ್ ಎಲ್ಲ ಥರ, ಕಲರ್ ಎಲ್ಲ ಥರ ಅವೈಲೇಬಲ್ ಐತ್ರಿ. ಇಲ್ಲಿ ಐತಲ್ರಿ ಕಲರ್? ಹಾಂ, ಇದು ಯೆಲ್ಲೋ ಕಲರ್ ಐತಿ ಸರ್, ಇದು ಮರೂನ್ ಕಲರ್ ಐತ್ರಿ, ನಿಮ್ ವೈಟ್ ಕಲರ್ ಐತಿ, ಕ್ರೀಮ್ ಕಲರ್ ಐತಿ, ಎಲ್ಲ ಕಲರ್ ಅವೈಲೇಬಲ್ ಸರ್. ಹಿಂಗೆ ಕಾಣ್ಬೇಕು ನೋಡ್ರಿ. ಎಷ್ಟು ಪೀಸ್ ಕೊಡ್ರಿ ಸರ್? 3 ಪೀಸ್ ಕೊಡ್ರಿ ಸರ್. ಎಂ ಸೈಜ್ ರೀ ಇದು ನೋಡ್ರಿ ಸರ್, ಎಂ ಸೈಜ್ ಶರ್ಟ್ ರೀ. ನಿಮ್ಗೆ ಪ್ಲೇನ್ ಪ್ಲೇನ್ ಬರ್ತಾವ್ರಿ, ಆಫೀಷಿಯಲ್ ವೇರ್ ಕೆಲ್ಲ ನಡೀತಾವ್ರಿ, ಒಳ್ಳೆ ಕ್ವಾಲಿಟಿ ಅದ ಸರ್. ಇದು ನೋಡ್ರಿ ಸರ್, ಈ ನೀರಾಗದು ಹಾಕಣ ಏನು ಇಳಿತಾವ್ರಿ? ಇಸ್ತ್ರಿ ಹೊಡಿ ಜರೂರತ್ ಇಲ್ರಿ, ಇದು ಸ್ಟಿಚಬಲ್ ಅದ್ರಿ, ಅರ್ಬಿ ಕ್ವಾಲಿಟಿ ಚಲೋ ಅದ. ಎಂ ಸೈಜ್ ಏನ್ರಿ? ಹಾಂ, ಎಂ ಸೈಜ್ ಸರ್. ಇದ್ ರೇಟ್ ಏನು ಸರ್? ಇದು 425 ರೂಪಾಯಿ ಬೀಳ್ತದೆ ಸರ್. ನಿಮ್ಗೆ ಡಿಸ್ಕೌಂಟ್ ಇಲ್ಲ? ಡಿಸ್ಕೌಂಟ್ ಮಾಡಿನಿ ಸರ್. ಡಿಸ್ಕೌಂಟ್ ಮಾಡಿ? ಹಾಂ. ಕರೆಕ್ಟ್ ಐತಲ್ರಿ ಸರ್ ಹಿಂಗ? ಹ್ಮ್, ಹಾಕೊಂಡ್ ನೋಡ್ದ ಕರೆಕ್ಟ್ ಆಯ್ತಲ್ಲ ಸರ್. ಇದಕ್ಕಿಂತ ಮತ್ತೆ ಯಾವ ಬ್ರ್ಯಾಂಡ್ ಏನ್?
ಬ್ರಾಂಡೆಡ್ ಶರ್ಟ್ ಅದಾವ್ ಸರ್, ಫಿಟರ್ ಇಂಗ್ಲೆಂಡ್, ಅಲೆನ್ ಸುಲಿ, ವ್ಯಾನ್ ಹುಸೇನ್, ಬ್ಲಾಕ್ ಬೇರಿ ಎಲ್ಲಾ ತರ ಅದಾವ್ ರೀ. ಇಲ್ಲ ಇಲ್ಲಿ ಮುಂದ ಅದಾವ್ ಸರ್, ಅದು ಎಂ ಆರ್ ಪಿ ಮೇಲೆ ನಿಮಗೆ 35% ಡಿಸ್ಕೌಂಟ್ ಇರ್ತದ. ಬರ್ರಿ ನಾ ತೋರಿಸ್ತೇನೆ. ಹಾ ಸರ್ ಬರ್ರಿ. ಇದೊಂದು ಇಲ್ಲಲ್ಲ ನೀ, ಇವೆಲ್ಲ ಬ್ರಾಂಡೆಡ್ ಎಲ್ ಪಿ, ವ್ಯಾನ್ ಹುಸೇನ, ಫಿಟರ್ ಇಂಗ್ಲೆಂಡ್, ಅಲೆನ್ ಸುಲಿ ಎಲ್ಲ ಸಿಗ್ತಾವ ಸರ್. ರೇಟ್ ಏನ್ರಿ ಸರ್? ಇದು 2899 ಅದ್ರಿ. ಇದಕ್ಕೆ 35% ಡಿಸ್ಕೌಂಟ್ ಇರ್ತದ. ಇವ್ರು ತೋರಿಸ್ತಾರೆ ನೋಡ್ರಿ ಸರ್. ಆಯ್ತು ಆಯ್ತು, ಥ್ಯಾಂಕ್ ಯು ರೀ. ಓಕೆ ಸರ್. ಎಲ್ಲೋ ಕಲರ್ ಐತೇನು ಸರ್? ಅಂದ್ರೆ ಎಷ್ಟ್ ಕಮ್ ಆಗ್ತದ್ರಿ? ಏನ್ ಕಲರ್ ಮೊಬೈಲ್ ಕಲರ್ ಕ್ವಾಲಿಟಿ ಏನ್ ರೇಟ್ ಸರ್? ಇದು ಏಳ್ನೂರ ಎಪ್ಪತ್ತೈದು ಸರ್. ನಮಸ್ತೆ ಸರ್. ನಾವ್ ಬಿಜಾಪುರ ಬಂದೀವಿ ಸರ್. ಫಸ್ಟ್ ಕ್ಲಾಸ್ ಕೋಟ್ ಬೇಕು ನೋಡ್ರಿ. ಈಗೇನು ಕೊಟ್ಟಿರಲ್ಲ ಈಗ ಬಾಳ ಇಷ್ಟ ಆಗ್ಯಾವ್ರಿ. ಸ್ವಲ್ಪ ರೇಟ್ ನಾಗ ನಮಗ್ ನೋಡ್ರಿ. ಈ ರೇಟ್ ನೀವು ಹಾಕೊಂಡ್ರೆ ಸರ್ ರೇಟ್ ಹೇಳ್ಬೇಕಾರಿ ಅವ್ರ. ಇದು ರೇಟ್ ಇರೋ ಸರ್ ಈಗ 9000 ಮೇಲೆ ಚಿಲ್ಲರೆ ಸರ್. ಇದು ನಾವು ಕೊಡ್ತೇವೆ ನಿಮಗ ಇರ್ರಿ. ಈ ಟೋಟಲ್ ರೇಟ್ ಇರೋದು 13,990 ಸರ್. ನಿಮ್ಗೆ ಕಡಿಮೆ ಕೊಡ್ತೇನೆ 10,135 ಸರ್. ನಮ್ಮಲ್ಲಿ 30% 25% ಡಿಸ್ಕೌಂಟ್ ಇರ್ತದೆ ಸರ್. ನೀವು ಯಾವ್ಯಾವ ಮಟನ್ ಹೋದ್ರಲ್ಲ ಯಾವ ಚಾಯ್ಸ್ ಮಾಡಿದ್ರಲ್ಲ ಅದ್ರ ಮೇಲೆ ಡಿಪೆಂಡ್ ಸರ್. ನಮ್ಮಲ್ಲಿ ಯಾವ್ದು ಏನೋ ತೊಗೊಂಡು ನಿಮಗೆ ಏನು ಅನಿಸ್ತದ ರೇಟ್ ಕಡಿಮೆ ಅಪ್ಪ ಅದ ಕೆಲವ್ರ ವಿಚಾರ ಮಾಡ್ತಿರ್ತಾರೆ. ನಮ್ಮಲ್ಲಿ ಪ್ರತಿ ಒಂದು ಹೋಲ್ಸೇಲ್ ಗಿರಿಕ್ ಸರ್. ಇದು ಪೂರ್ತಿ ಬಡವ್ರ ಅಂಗಡಿ ಇದ್ದಂಗೆ ಸರ್. ಹೇಳ್ಬೇಕಾರೆ ಬಡವ್ರ ಅಂಗಡಿ, ಯಾರೇ ಬಂದ್ರು ಎಲ್ಲರಿಗೂ ಒಂದೇ ರೇಟ್ ಸರ್. ನಮ್ಮಲ್ಲಿ ಇದು ನೋಡಿ ಸರ್, ಈಗ ಇದು 12,995 ಸರ್. ಇದು ನಾವೆಷ್ಟು ಕೊಡ್ತೀವಪ್ಪ ಅಂದ್ರೆ 9,790 ಕೊಡ್ತಾರೆ. 9,790 ಕೊಟ್ಬಿಡ್ತೀವಿ ಸರ್. ನೀವು ಇದ ರೇಟ್ ನಾಗ 3,000-4,000 ಸಿಗ್ತಾವ ಸಿಗ್ತಾವ ಸರ್. ಏನ್ ರೇಟ್ ಸರ್? ಕಡಿಮೆ ರೇಟ್ ಸರ್. ನೀನು ಇದೇನ್ ನಾವು ರೇಟ್ ಕೊಡ್ತೇವಪ್ಪ 6,190 ಸರ್ ರೇಟ್ ಇದ್ರೆ. ಇದು 3,400 ಬರುತ್ತೆ ಸರ್ ನಿಮ್ಗೆ. 3,400 ಸರ್. ಪೂರ್ತಿ ಸಟ್ಟೆ ಸರ್, ಪ್ಯಾಂಟ್ ಸರ್. ಇದು ಶರ್ಟ್ ಒಳಗೆ ಅದರ ಕಲರ್ ಸರ್. ಇದು ಕೋಟ್ ಸರ್, ಹಾಫ್ ಕೋಟ್ ಶರ್ಟ್ ಪ್ಲಸ್ ಪ್ಯಾಂಟ್ ಹೊಲಿಸ್ಬೇಕಷ್ಟೇ ಸರ್. ಟೈ ಪ್ಲಸ್ ಅಂದ್ರೆ ಪೈಪ್ ಸರ್ ಟೋಟಲಿ. ಕಲರ್ ನೋಡಿ ಸರ್, ಶರ್ಟ್ ಹೊಲಿದೇ ಇರ್ತಾರೆ ಸರ್. ಇವು ಶರ್ಟ್ ಪೂರ್ತಿ ರೆಡಿಮೇಡ್ ಸರ್. ಒಂದು, ಎರಡು, ಮೂರು, ನಾಲ್ಕು, ಪ್ಯಾಂಟ್ ಹಿಡಿದು 5 ಸರ್. 5 ಪೀಸ್. ಏನ್ ರೇಟ್ ಅಂದ್ರೆ ಇದು? ಇದು ನಿಮ್ಗೆ ಟೋಟಲ್ 6,195 ಸರ್. ಇದು ನಿಮ್ಗೆ ಸಿಗೋ ಸರ್, ನಾವು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ. 3,400 ಸರ್. ಇದು ಇದೇ ನೀವು ಹೊರತು ಹೋಗಿ ಹೋದ್ರೆ ಸರ್, ಹುಬ್ಳಿ ಧಾರವಾಡ ಬೆಳಗಾಂ ಹೋದ್ರೆ 8,000 ಕೆಳಗಂ ಯಾವ್ದು ಸಿಗಲ್ಲ. ಹೌದೌದು ಸರ್. ಕಡಿಮೆ ಅಂದ್ರೆ 8,000 ಸರ್. ಇಲ್ಲ ಬಾ, ಕಡಿಮೆ ಬಂದಿದ್ದು ಚಲೋ ಆಯ್ತು ಸರ್. ಕಡಿಮೆ ಅಂದ್ರೆ 8,000 ಸರ್. ಹಾಯ್, ಹೆಂಗ್ ಕನಕದ್ರಿ ಕೋಟ್ ಒಳಗೆ? ಅನಿಲ, ಪಾಪು, ನಾವು ಚಡ್ಚನ್ಗೆ ಬಂದಿದ್ದೀವಿ. ಚಡ್ಚನ್ ಬಿಜಾಪುರ ಜಿಲ್ಲಾ ಚಡ್ಚನ್ ತಾಲೂಕ ಐತಿಗೆ. ಚಡ್ಚನ್ ತಾಲೂಕದಾಗ ಬಾಹುಬಲಿ ಅಂಗಡಿ ಮೊದಲ ಅಲ್ಲಿ ಊರಾಗಿತ್ತು, ಅಲ್ಲಿ ತೋತಿದ್ವಿ. ಹೊಸ ಅಂಗಡಿ ನೋಡಿದಾಗ ಬಾಳ ಖುಷಿ ಆಯ್ತು. ಇವೆಲ್ಲ ಕೋಟ್ ನೋಡಬೇಕಂದ್ರೆ ನಮಗೆ ಒಂಥರ ಆಶ್ಚರ್ಯ ಆಗತ್ತದ. ಆದ್ರೆ ರೇಟ್ ನೋಡಿದ್ರೆ ಭಾಳ ಖುಷಿ ಆಗ್ತದ. ನಾವು ಬರ್ಬೋದು, ಎಂತ ಹೈಪೈ ಇರೋರು ಬರ್ಬೋದು, ಭಾಳ ಲೋ ಇದ್ದವ್ರು ಬರೋದು. ಮದುವೆ ಸಂತಿಗಂತರೂ ಇಲ್ಲಿ ಮಂದಿ ತಪ್ಪಿದ್ದಲ್ಲ. ನಮ್ಮ ಬಿಜಾಪುರ ಜಿಲ್ಲೆ ಆಗಲಿ, ನಮ್ಮ ಇಡೀ ಕರ್ನಾಟಕ ಆಗಲಿ, ಈಗ ನಮ್ಮ ಉತ್ತರ ಕರ್ನಾಟಕ ಭಾಗೊಳಗೆ ಇಲ್ಲಿ ಮದುವೆ ಸಂತಿ ಅಂದ್ರೆ ಮಂದಿ ತಪ್ಪಿದ್ದಲ್ಲ. ಇವನ ಮದಿ ಮಗ ಆಗ್ಬಿಟ್ಟ, ಇವನ ಮದುವೆಗೆ ಇಲ್ಲೇ ಬರ್ತೀವಿ, ನಮ್ಮ ಮನಿ ಶಾಂತಿಗೆ ಇಲ್ಲೇ ಬರ್ತೀವಿ. ಖುಷಿ ಆಯ್ತ ಸರ್. ಇದು ಫೈನಲ್ ರೇಟ್ ಏನಂದ್ರಿ? ಫೈನಲ್ ರೇಟ್ ಸರ್ ನಿಮಗಿದ್ದು ನಾವು ಕೊಡ್ತೀವಿ ಈಗ 50% ಡಿಸ್ಕೌಂಟ್ ಮಾಡಿ ನಿಮ್ಮ ನಾವು. ಇದು ನಿಮ್ಗೆ
ಎಂಟು ವರ್ಷ ಮಟ್ಟ ಕೊಡ್ತೀವಿ ಸರ್. ಎಂಟು ವರ್ಷ ಹದಿಮೂರು ಸಾವಿರ ಕೆಲಸ ಎಂಟು ವರ್ಷ ಮಟ್ಟ ಕೊಡ್ತೀವಿ ಸರ್. ಓಕೆ ಸರ್, ಬಾ ಇಷ್ಟ ಆಯ್ತು ಸರ್. ನಮ್ಮ ಪ್ರಕಾಶ್ ಬಗಲಿ ಟೀಮ್, ಸುಧಾ ಬಾಗಲಕೋಟ್, ಅನಿಲ್ ಸಿಂಗರ್, ಪಾಪು ಬಗಲಿ, ನಾವು ಚಡ್ಚನಕ ಬಾಹುಬಲಿ ಅಂಗಡಿಗೆ ಡ್ರೆಸ್ ತೊಳಕ್ ಬಂದಿದ್ದೀವಿ. ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ ಮುಗಿಸೋದಿನ ಟೈಮ್ ಇತ್ತು, ಡ್ರೆಸ್ ತೊಳಕ್ ಹೋಗಾಕ ಬಂದಿದ್ದೀವಿ. ಆದ್ರೆ ಇಲ್ಲಿ ಬಂದ ಮ್ಯಾಗ ಅಂಗಡಿ ನೋಡಿದ್ವಿ, ಖುಷಿ ಆತ. ಅಂಗಡಿಕ್ಕಿಂತ ಹೆಚ್ಚಾಗಿ ಇಲ್ಲಿ ನಮ್ಮನ್ನ ನೋಡ್ಕೊಳ್ಳೋ ರೀತಿ ಬಹಳ ಖುಷಿ ಆತ. ಯಾಕಂದ್ರೆ ಯಾವ್ದ್ರ ಡ್ರೆಸ್ ಬೇಕಂದ್ರ ಪಟ್ನ ಯಾರೋ ಒಬ್ರು ಓಡಿ ಬರ್ತಾರೆ, ಏನ್ ಬೇಕು ಸರ್ ಅಂತ ಕೇಳ್ತಾರೆ. ಅಗ್ದಿ ಅದ್ರ ಬಗ್ಗೆ ಮಾಹಿತಿ ಕೊಡೋದಂದ್ರ ಬಹಳ ಖುಷಿ ಆಯ್ತು. ಮತ್ತೆ ನಾವು ಡ್ರೆಸ್ ತಗೊಂಡು ಯಾಕೋ ಹೊಟ್ಟೆ ಸ್ತಂಗತ್ತು ಊಟಕ್ಕೆ ಹೊರಗಡೆ ಹೋಗ್ಬೇಕಂತ ಮಾಡಿದೀವಿ. ಇಲ್ಲೇ ಬಂದಂಥವ್ರಿಗೆ, ಕೆಲಸ ಮಾಡೋರ್ಗಿ, ಅದು ಯಾರೇ ಬರಲಿ ಅಂಗಡಿಗೆ, ಊಟ ಯಾವ ರೀತಿ ಅಂದ್ರೆ ಚಪಾತಿ, ಪಲ್ಯ, ಅನ್ನ, ಸಾರ, ಹೊಟ್ಟೆ ತುಂಬ ಊಟ ಕೊಟ್ಟರು. ನನ್ನಂತಲ್ಲ, ನನ್ನಂಥ ಎಷ್ಟೋ ಮಂದಿಗೆ ಇಲ್ಲಿ ಬಾಹುಬಲಿ ಅಂಗಡಿಯಾಗ ನಮ್ಮ ಖುಷಿಯಿಂದ ನೋಡ್ಕೊಳ್ಳೋದು. ಒಂದು ಅತಿಥಿ ಸತ್ಕಾರ ಹೆಂಗಿರ್ಬೇಕಪ್ಪ ಅಂದ್ರೆ ಈ ಅಂಗಡಿಯವ್ರನ್ನ ನೋಡಿ ಕಲಿಬೇಕಾಯ್ತು. ಇಲ್ಲಿ ನಮ್ಮನ್ನ ಭಾಳ ಪ್ರೀತಿಯಿಂದ ನೋಡ್ಕೊಂಡವರು ನಮ್ಮ ಆತ್ಮೀಯ ಅನ್ನೋರು, ಬರೇಣ. ಥ್ಯಾಂಕ್ ಯು ಅಣ್ಣ ಅಂಗಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ, ಮತ್ತು ಡ್ರೆಸ್ ಯಾವ ರೀತಿ ಹೆಂಗಿರ್ತಾವೆ, ಮತ್ತು ಇದರ ಡಿಸ್ಕೌಂಟ್ ಎಲ್ಲ ರೀತಿ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ಈ ಅಂಗಡಿ ಬಂದು ನಮಗೂ ಖುಷಿ ಆಯಿತು ಅಣ್ಣ. ಬರ್ರಿ ಬರ್ರಿ ಸರ್. ಸುಮಾರು ಸಾವಿರ ಜನ ಕೆಲಸ ಮಾಡ್ತಾರೆ ನಮ್ಮಲ್ಲಿ. ಹೌದು, ಸುರಪುರ ಹಳ್ಳಿಯವರೆಲ್ಲ, ಮತ್ತು ಇಲ್ಲಿ ನಮ್ಮ ಮಾಲೀಕರು ಫುಲ್ ಎಲ್ಲರಿಗೆ ಬಂದ ನಮ್ಗೆ ಫುಲ್ಲ ಮನೆ ಮಕ್ಕಳ ಟೈಪ್ ನಾವು ಟ್ರೀಟ್ ಮಾಡಿದ್ರೆ. ಇಲ್ಲ, ನಾವು ಮಾಲಕರು ನೋಡಿದೇವಲ್ರಿ, ಮಾಲಕರ ಒಂದು ಸರಳತೆ ಭಾಳ ಇಷ್ಟ ಆತ್ರಿ. ಇವಾಗ ನೋಡ್ರಿ, ಕಾಶಿ ವಿಶ್ವನಾಥ ಯಾತ್ರಿಕ ಫ್ರೀದ ಕರ್ಕೊಂಡ ಟ್ರೈನ್ ಬುಕ್ ಮಾಡಿ ಕಾಶಿಗೆ, ಸಿಕ್ಕಾಜಿ ಬರ್ಲಿ ಹತ್ತ ಸಾವಿರ ಮಂದಿಗೆ, ಹತ್ತು ಸಾವಿರ ಮಂದಿ ಎಲ್ಲ ಕಾಶಿ ಯಾತ್ರೆ ಮಾಡ್ತಾರೆ, ಬುಕ್ ಮಾಡ್ತಾರೆ, ಕಾಶಿ ಯಾತ್ರೆ ಮಾಡ್ತಾರೆ ಸರ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರ, ಬೇರೆ ಅಂಗಡಿಯವರು ಬರೀ ಲಾಭ ನೋಡ್ತಿರ್ತಾರ. ನಾವೆಲ್ಲೋ ಮದ್ವೆಯಾಗ ಊಟ ನೋಡಿದೇವಿ, ಕುಬಸ್ನಾಗ ಊಟ ನೋಡಿದೀವಿ, ಯಾವ್ದೋ ಒಂದು ಹಾಲ್ನಾಗ ಫಂಕ್ಷನ್ ದಾಗ ಊಟ ನೋಡಿದೀವಿ. ಆದ್ರೆ ಇಲ್ಲಿ ಏನ್ರಿ, ದಿನಂಪ್ರತಿ ಮುಂಜಾನೆ ಹಿಡ್ಕೊಂಡು ಸಂಜೆ ತನಕ ಊಟ ಅಂತ ಹೇಳಿದ್ರು, ಅದೇ ವಿಚಿತ್ರ ಆಯ್ತು. ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಇವಾಗ ನಮ್ದು ಹೆಂಗ್ ಬರ್ತಾನೆ ನಮ್ಮ ಮಾಲಗ್ರದು, ನಮ್ಮ ಮಾಲಗ್ರ ಹೆಂಗ ಸರ್ವೇ ಜನ ಸುಖಿನ ಭವಂತಿ. ಹೌದು ಹೌದು, ನಮ್ಮ ಮಾಲಗ್ರ ತತ್ವ ಜಿಯೋ ಅವ್ರ ಜಿನೇದು ಅಂದ್ರೆ ಮಹಾವೀರ ಭಗವಂತ ತತ್ವ. ಹೌದು ಹೌದು, ಜಿಯೋ ಅವ್ರ ಜಿನೇದು ಅಂದ್ರೆ ಮಾಡಿ ಬದುಕಲ್ಲಿ ಬಿಡಿ. ನಮ್ಮ ಮಾಲಗ್ರ ತತ್ವ ನಮ್ದು ಹೆಂಗದ, ಹೊರಗಡೆ ಒಂದೊಂದು ಸೀರೆಗೆ ನೂರು ರೂಪಾಯಿ ತೊಗೋತಾರೆ. ಹೌದು ಹೌದು, ನಮ್ದು ಹಂಗಿಲ್ಲ ಹೊರಗಡೆ ಅಂಗಡಿಯಾಗ. ನಮ್ದು ಹೆಂಗಿರ್ತದೆ ರೀ, 100,000 ಸೀರೆ ನಾವು ಸೇಲ್ ಮಾಡ್ತೇವೆ ಡೈಲಿ, ಒಂದು ರೂಪಾಯಿ ತೊಗೋತೇವೆ ಒಂದು ಸೀರೆ, ಒಂದು ಸೀರೆ ಒಂದು ರೂಪಾಯಿ ಲಾಭ, ಒಂದು ರೂಪಾಯಿ ಒಂದು ರೂಪಾಯಿ ಒಂದು ರೂಪಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ತೇವೆ. ಮಿನಿ ಮಾರ್ಜಿನ್ ಯಾವುದೇ ಇರಲಿ, ಲಾಭ ಇರಲಿ, ಯಾವುದೋ ತೊಗೊಂಡು ಬಂದಿದ್ದಾರೆ ರೀ, ನೂರು ನೂರ ಐವತ್ತು ಈಗ 90-90 ರೂಪಾಯಿ ನಮ್ಮಲ್ಲಿ ಇಲ್ಲ, ಜಸ್ಟ್ ಫಾರ್ 1 ರೂಪಾಯಿ 2 ರೂಪಾಯಿ ಅದ್ ಬಿಟ್ರೆ ಜಸ್ಟ್ ಏನು ಮಾರ್ಜಿನ್ ಜಾಸ್ತಿ ಇಲ್ಲ ನಮ್ಮಲ್ಲಿ. ಇಷ್ಟು ಈ ನಮ್ಮಲ್ಲಿ ಏನು ಅರ್ಬಿ ತೋತಿರಲ್ಲ, ಇದು ಅರ್ಬಿ ನೀವು ಬೇರೆ ಅಂಗಡಿಗೆ ಹೋಗಿ ಜಸ್ಟ್ ಬರೀ ಬರೀ ನೀವು ಒಂದು ಗೊಳೆ ಮಾಡಿ ಒಂದು ಸ್ಯಾಂಪಲ್ ಬಿಲ್ ನೋಡಿ, ಅವ್ರಿಗೆ ನಮಗೆ ಭಾಳ ವ್ಯತ್ಯಾಸ ಅದ. ಕನ್ನಡ ಭಾಳ ವ್ಯತ್ಯಾಸ ರೀ ಸರ್, ಭಾಳ ವ್ಯತ್ಯಾಸ. ಇಲ್ಲಿ ನಾವು ಹೇಳ್ಕೊಂಡು ನಾವು ಒಂದು ಏನಿಲ್ಲ ರೀ, ಆದ್ರೂ ಇಲ್ಲಿ ಏನು ಗ್ರಾಹಕರು ಒಯ್ತಾರಲ್ಲ, ನಮ್ಮಲ್ಲಿ ಹೋಲ್ಸೇಲನ್ನು ಎಲ್ಲ ದೊಡ್ಡವ್ರು 10-10 ಲಕ್ಷ ಗ್ರಾಹಕರನ್ನಿಲ್ಲ, ನಮ್ಮಲ್ಲಿ 10 ರೂಪಾಯಿದವ್ರು ನಮ್ಮ ಗ್ರಾಹಕರನ್ನ, 10 ಲಕ್ಷ ಕೊಡ್ರು ನಮ್ಮ ಗ್ರಾಹಕರನ್ನು. ಎಲ್ಲರೂ ನಮ್ಮ ಮಾಲಕರು ಒಂದೇ ಸಮಾನತೆ ಕೊಡ್ತಾರೆ, ದೊಡ್ಡವ್ರಪ್ಪ ದೊಡ್ಡವ್ರಿಗೊಂದು ರೂಲ್ಸ್ ಬೇರೆ, ಸಣ್ಣವ್ರು ಬಂದ್ರೆ ಅವ್ರಿಗೊಂದು ಬೇರೆ, ಎಲ್ಲ ನಮ್ಗೆ ಎಲ್ಲರೂ ಸರಳ ಸಮಾನತೆ ಒಂದೇ ಕೊಡ್ತಾರಲ್ಲ. ಖುಷಿ ಆದ್ರೆ ನಿಮ್ಮ ಅಂಗಡಿ ಬಾಹುಬಲಿ ಅಂಗಡಿ ನೋಡಿದ್ರೆ ಬಹು ದೊಡ್ಡ ಮಟ್ಟದಲ್ಲಿ ಐತ್ರಿ. ಥ್ಯಾಂಕ್ಸ್ ರೀ ರಾಜು. ನಿಮಗೆ ಇಲ್ಲ, ನಿಮ್ಮ ಅಂಗಡಿಗೆ ಯಾರೇ ಆಗಲಿ ಶೂಟಿಂಗ್ ಶೂಟಿಂಗ್ ಎಲ್ಲ ತೋರಿಸಿ ಇಲ್ಲ ತೋರಿಸ್ಕೊಂಡು ಅವೆಲ್ಲ ಸರ್ ತೋರಿಸಿ ಅವೇ ಕಡೆ ಬರ ಬರ್ಸ. We'll be right back.
ನಮ್ಮ ದೊಡ್ಡ ನಿಮ್ಮಂತ ದೊಡ್ಡ ನಾವು ನೋಡ್ತಾರಲ್ಲ ಹೌದ್ರಾ ಥ್ಯಾಂಕ್ ಯು ಸರ್ ನೋಡಿ ಸರ ಇದು ಇದು ಅಂಗಿ ಕಲರ್ ಇದು ಬಾಜು ಬಾಜು ಇದ್ರಿ ಇದು ಇದ್ರಿ ಹಾ ಓಕೆ ಥ್ಯಾಂಕ್ ಯು ಯಾವ ತರ ಬರ್ತದೆ ಸರ್ ಬಟ್ಟೆ ಕಾಟನ್ ಏನು ಸ್ಪಂದ ಬರ್ತೈತ್ರಿ ಇದು ನಿಮಗೆ ಒಂದು ಪಿ ಸಿ 250 ರೂಪಾಯಿ ಬೀಳ್ತೈತಿ 148 ರೂಪಾಯಿ ಮೆಟ್ರಿ ಒಂದು ಪಿ ಸಿ ಏನೈತಿ 250 ರೂಪಾಯಿ ಬೀಳ್ತೈತಿ ಇದು ಒಂದು ಪೀಸ್ ಎಷ್ಟು ಇರ್ತದೆ ಇದು 160 ಇರ್ತೈತಿ ಇದ್ರಾಗ ಮತ್ತೆ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಕ್ವಾಲಿಟಿದಾಗ ಹಾಂ ರೀ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಹಾಂ ಇದು ಹೆಂಗ್ರಿ ಸರ್ ಇದು 120 ರೂಪಾಯಿ ಮೆಟ್ರಿ ಒಂದು ಪಿ ಸಿ 200 ರೂಪಾಯಿ ಬೀಳ್ತೈತಿ ಇದು ಒಂದು ಪೀಸ್ ಎಷ್ಟು ಇರ್ತದ್ರಿ ಇದು 160 ರೀ ಜಿರಿ ಬಾರ್ಡರ್ ಬರ್ತೈತಿ ಜಿರಿ ಬಾರ್ಡರ್ ಇದು ಪ್ಲೇನ್ ಬರ್ತೈತಿ ಇದ್ರ ಹತ್ತು ರೂಪಾಯಿ ಡಿಫ್ರೆನ್ಸ್ ಆತೈತಿ ಇದು 750 ರೂಪಾಯಿ ಆತದ ಒಂದು ಪೀಸ್ ಈ ಕಲರ್ ತಗೊಂಡಿರ ನಾವು ಇದು ಇದು ಹೆಂಗ್ ಮೀಟ್ರಿ ಒಂದ್ ಪ್ಯಾಂಟ್ ಪೀಸ್ ಆಗ ಎಷ್ಟ್ ಮೀಟರ್ ಬೇಕ್ರಿ ಮಾಡೋಣ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನಾವು ಬಾಹುಬಲಿ ಅಂಗಡಿಗೆ ಬಂದಿದ್ದೀವಿ ಚರ್ಚಂದ್ರೊಳಗೆ. ಯಾವ ಶಂಕ್ಷನ್ಗೆ ಹೋದ್ರೂ ಭಾಳ ಚಂದ ಮಾಹಿತಿ ಕೊಡ್ತಾರ. ಮಾಹಿತಿ ಯಾವ ರೀತಿ ಕೊಡ್ತಾರಪ್ಪ ಅಂದ್ರೆ, ಪ್ರತಿಯೊಂದು ಶರ್ಟ್ ಆಗಲಿ, ಪ್ರತಿಯೊಂದು ಪ್ಯಾಂಟ್ ಆಗಲಿ, ಪ್ರತಿಯೊಂದು ಸಣ್ಣ ಹುಡುಗರು ಅರ್ಬಿ ತೋರಿ ಏನೇ ತೋರಿ ಭಾಳ ಚಂದ ಮಾಹಿತಿ ಕೊಡ್ತಾರ. ಹೊರಗಡೆ ಎಷ್ಟು ರೇಟ್ ಇರ್ತದೆ, ಇಲ್ಲ ನಮ್ಮ ಅಂಗಡಿಯಾಗ ಎಷ್ಟು ರೇಟ್ ಇರ್ತದೆ, ಮತ್ತು ಯಾವ ರೀತಿ ಕ್ವಾಲಿಟಿ ಬರ್ತದೆ, ಡಿಸ್ಕೌಂಟ್ ರೇಟ್ ಆಗ್ತದೆ, ಎಲ್ಲ ಥರ ಮಾಹಿತಿ ಬಾಹುಬಲಿ ಅಂಗಡಿಯಾಗ ಭಾಳ ಚಂದ ಕೊಟ್ಟರು. ನಾವು ಚಣಚಣಕ್ಕೆ ಬಂದಿದ್ದಕ್ಕೂ ಸ್ವಾರ್ಥ ಆಯ್ತು. ಇಂಡಿ ಫಂಕ್ಷನ್ ಮುಗಿಸ್ಕೊಂಡು ಹೊಂಟಿದ್ದೀವಿ. ನಮ್ಮ ಬಾಹುಬಲಿ ಅಂಗಡಿಯಾಗ ಎಲ್ಲ ವರ್ಕರ್ಸ್ ಭಾಳ ಹೆಲ್ಪ್ ಅಂದ್ರೆ ಭಾಳ ಹೆಲ್ಪ್ ಮಾಡಿದ್ರು. ನಮಗೆ ಅರಿವಿ ಮನಸ್ಸಿನ ತಕ್ಕಂತೆ ಸಿಕ್ಕು ಇವತ್ತು, ಭಾಳ ಖುಷಿ ಆಯಿತು. ಸ್ಪೆಷಲ್ ಥ್ಯಾಂಕ್ಸ್ ಬಾಹುಬಲಿ ಅಂಗಡಿಯವ್ರಿಗೆ, ಮತ್ತು ಇಲ್ಲಿ ಮಾಡುವಂಥ ಎಲ್ಲ ಕೆಲಸಗಾರರಿಗೆ, ಮತ್ತು ನಮಗೆ ಸ್ಫೂರ್ತಿ ನೀಡಿದಂಥ ಇಲ್ಲೆಲ್ಲ ಮ್ಯಾನೇಜ್ಮೆಂಟ್ ಮಾಡುವಂಥ ಎಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ನಮ್ಮ ಪ್ರಕಾಶ್ ಬಗ್ಲಿ ಟೀಮಿಂದ ಧನ್ಯವಾದಗಳು. ಇಲ್ಲಿ ಬಂದಿದ್ದಕ್ಕೂ ಸ್ವಾರ್ಥ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಬಾಹುಬಲಿ ಚರ್ಚನ ಅಂಗಡಿ ಬಂದಿದ್ದೀವಿ. ನಮಗೆ ತೃಪ್ತಿ ಆಗುವಷ್ಟು ನಾವು ಸಂತೆ ಮಾಡೀವಿ. ಯಾಕಪ್ಪ ಅಂದರೆ, ಇಲ್ಲಿರುವಂಥ ರೇಟ, ಇಲ್ಲಿರುವಂಥ ಕ್ವಾಲಿಟಿ ಪ್ರತಿಯೊಬ್ಬ ಮನುಷ್ಯಗೂ ಇಷ್ಟ ಆಗ್ತದೆ. ಬಾಹುಬಲಿ ಚರ್ಚನ ಅಂಗಡಿ ನೀವು ಬರೀ ಸಂತೆ ಮಾಡಿರಿ. ಯಾರು ಬಂದಿಲ್ಲ ಅವ್ರು ನಿಮ್ಗೆ ಹೊಸ ಮಾಹಿತಿ ಆಗ್ತದೆ, ಯಾರು ಬಂದಿರಿ ನಿಮ್ಗೆ ಎಲ್ಲ ತಿಳಿದಿರ್ತದೆ. ಮತ್ತು ಈಗ ವಿಶೇಷ ಏನಪ್ಪ ಅಂದ್ರೆ, ಈ ಹೊಸ ಅಂಗಡಿ ಮ್ಯಾಗ ಇಲ್ಲಿ ನೀವು ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಇಟ್ಟಿರ್ತಾರೆ, ಅದು ಭಾಳ ಖುಷಿ ಆಯಿತು. ಮತ್ತೊಮ್ಮೆ ನಾವು ಇಲ್ಲೇ ಸಿಗೋಣ.
ಚರ್ಚನದಲ್ಲಿ ಬಾಹುಬಲಿ ಅಂಗಡಿಯಲ್ಲಿ ಮತ್ತೆ ಎಲ್ಲ ಇಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಧನ್ಯವಾದಗಳು. ಈಗ ಬಿಲ್ ಮಾಡಿಸ್ತೀವಿ. ಥ್ಯಾಂಕ್ ಯು. ಬಾಹುಬಲಿ ಅಂಗಡಿ ಮಾಡಿ ಇವರ ಸರಳತೆಗೆ ನಾವು ಅಭಿಮಾನಿ ಆಗಬೇಕು.